ಆಲದೆಲೆಯ ಮೇಲೆ ಮಲಗಿದ್ದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಜಲವು ಆಗಿ ಜಾಣದ ನದಿ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯುವುದಿಲ್ಲ ಬಿಡದಿ ಬಂದೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯುವುದಿಲ್ಲ ಬಿಡದಿ ಬಂದೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಹಲವು ಆಭರಣಗಳು ಜಲವಾಗಿ ಜಾಣದರಲ್ಲಿ ಮರುಳು ಮಾಡಿಕೊಂಡಿವೆ ಮಾಯದೇವಿಯೇ ಇರುಳು ಹಗಲು ಏಕವಾಗಿ ಹರಿಯುವಿಲ್ಲ ಬಿಡದಿ ಬಂದೆ ಮರುಳು ಮಾಡಿಕೊಂಡಿವೆ ಮಾಯದೇವಿಯೇ ಉದಾಡಿ ಬಂದೆ ಮರುಳು ಮಾಡಿಕೊಂಡೆ ಮಾಯದೇವಿಯೇ ಇರುಳು ಹಗಲು ಏಕವಾಗಿ ಹರಿಯುವಿಲ್ಲ ಬಿಡದಿ ಬಂದೆ ಮರುಳು ಮಾಡಿಕೊಂಡೆ ಮಾಯದೇವಿಯೇ ನಂದಿನಿ ನದಿ ತೀರ
ದೊಡ್ಡ ದೊಡ್ಡ ಬಂಡೆಗಳನ್ನು ಧುಮುಕಿ ದಾವಿಸಿ ಬರುತ್ತಿದ್ದಾಳೆ ನಂದಿನಿ. ನಡಿ ನಂದಿನಿ ಆ ದುರ್ಗಾ ಪರಮೇಶ್ವರಿಯ ಪಾದ ಸ್ಪರ್ಶವನ್ನು ಮಾಡಲಿಕ್ಕೆ. ಆದರೆ ಆ ದುರ್ಗಾ ಪರಮೇಶ್ವರಿ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿಕೊಂಡು ಆಕೆಯ ಲೀಲಾ ಜಾಲವನ್ನು ತೋರಿಸುತ್ತಿದ್ದಾಳೆ. ಮಗದೊಮ್ಮೆ ಜಗದೀಶ್ ಆಚಾರ್ಯ ತಕೊಟ್ಟಿ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಭಕ್ತರೇ, ಅತ್ತಳ ವಿತ್ತಳ ಸುತ್ತಳ ಮಹಾತಳ ರಸಾತಳ ಪಾತಾಳ ನಾಗಲೋಕ ಭೂಲೋಕ ಭುವಲೋಕ ಸುವರ್ಲೋಕ ಜನಲೋಕ ತಪಲೋಕ ಮಹಾಲೋಕ ಬ್ರಹ್ಮಲೋಕ ಬ್ರಹ್ಮ ಜ್ಯೋತಿ ಲೋಕ ಸದಾಶಿವಲೋಕ ವೈಕುಂಠ ಲೋಕ ಗೋಲೋಕ. ಹೌದು, ಇಷ್ಟೊಂದು ಲೋಕಗಳುಂಟು. 9 ಜನ್ಮ 9 ಲಕ್ಷ ಜನ್ಮವನ್ನು ದಾಟಿ ಬಂದು ನಾವು ಮಾಡುವಂತಹ ಕರ್ಮಗಳನ್ನು